ಐಎಸ್ ಆಫ್ ದಿ ಗೋಷ್ಠಿ. ನಿನ್ನೆ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ, ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 10 ಕೆಜಿ ಅಕ್ಕಿ ಕೊಡೋದ್ರ ಬಗ್ಗೆ ನಾವೆಲ್ಲ ನೋಡಿದ್ವಿ. ಅದನ್ನ ನೋಡಿದಾಗ ರಾಜ್ಯ ಸರ್ಕಾರ ರಾಜ್ಯದ ಬಡ ಜನತೆಗೆ 10 ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅನ್ನುವಂತ ವಿಚಾರದಲ್ಲಿ ಒಂದು ಕಡೆ ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ತಮ್ಮ ಮಾತು ತಪ್ಪಿದ ದೋಕಾ ಕಾರ್ಯಕ್ರಮ ಮುಂದುವರಿಸಿ ಅದನ್ನ ಮುಚ್ಚಿ ಹಾಕೊಳ್ಳಲು ರೈತರ ಕೂಲಿಕಾರರ ಬಡವರ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ ಅವರಿಗೆ ಮಾತು ತಪ್ಪಿದ ಆಪಾದನೆಯಿಂದ ಪಾರಾಗಲು ಅಕ್ಕಿಯ ಸರಬರಾಜು ವಿಚಾರದಲ್ಲಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲನೇದು ಕೇಂದ್ರ ಸರ್ಕಾರ ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಎಲ್ಲ ರಾಜ್ಯಗಳಿಗೆ 5 ಕೆಜಿ ಅಕ್ಕಿಯನ್ನ ಫುಡ್ ಸೆಕ್ಯೂರಿಟಿ ಆಕ್ಟ್ ಬಂದ ಮೇಲೆ ಕೊಡ್ಕೊಂಡು ಬಂದಿದೆ. ಮೊನ್ನೆ ಡಿಸೆಂಬರ್ನಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಜೊತೆಗೆ ಹ್ಯಾಂಡ್ಲಿಂಗ್ ಚಾರ್ಜಸ್, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಲ್ಲವೂ ಏನು ರಾಜ್ಯ ಸರ್ಕಾರ ಭರಿಸಬೇಕಾಗಿತ್ತು ಅದನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಭರಿಸುವಂತ ಆಜ್ಞೆಯನ್ನು ಮಾಡಿದೆ. ಅಂದರೆ ಯಾವುದೇ ಖರ್ಚಿಲ್ಲದೆ 5 ಕೆಜಿ ಅಕ್ಕಿ ಪ್ರತಿಯೊಬ್ಬರಿಗೆ ಒಂದು ಯೂನಿಟ್ಗೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಮೊದಲು ಹ್ಯಾಂಡ್ಲಿಂಗ್ ಚಾರ್ಜಸ್ಸು ಮತ್ತು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಲ್ಲ ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು, ಅದು ಸುಮಾರು 3 ರೂಪಾಯಿ ಬರ್ತಾ ಇತ್ತು. ಆ 3 ರೂಪಾಯಿನೂ ಕೂಡ ಕೇಂದ್ರ ಸರ್ಕಾರವೇ ಇವತ್ತು ಭರಿಸ್ತಾ ಇದೆ. ಇದನ್ನ ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ಹೇಳದು. 10 ಕೆಜಿಯಲ್ಲಿ 5 ಕೆಜಿ ಕೇಂದ್ರ ಸರ್ಕಾರೇ ಕೊಡೋದು. ಇವರು ಕರೆಕ್ಟ್ ಆಗಿ ಸತ್ಯವನ್ನು ಹೇಳ್ಬೇಕಾದ್ರೆ ನಾವು 5 ಕೆಜಿ ರಾಜ್ಯ ಸರ್ಕಾರದಿಂದ ಆ 5 ಕೆಜಿಗೆ ಸೇರಿಸಿ ಹೆಚ್ಚುವರಿ ಕೊಡ್ತೀವಿ ಅಂತ ಹೇಳಬೇಕು. ನಾವು 10 ಕೆಜಿ ಕೊಡ್ತೀವಿ, 10 ಕೆಜಿ ಕೊಡ್ತೀವಿ ಅಂದ್ರೆ 10 ಕೆಜಿಯಲ್ಲಿ 5 ಕೆಜಿ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಸರ್ಕಾರ ಕೊಡ್ತಾ ಇರುವಂತಹದ್ದು. ಇದು ಒಂದನೇದು. ಡಿಸೆಂಬರ್ ತಿಂಗಳವರೆಗೂ ಗರೀಬ್ ಕಲ್ಯಾಣ ಯೋಜನೆ ಸುಮಾರು 2 ವರ್ಷ 5 ಕೆಜಿಗೆ 5 ಕೆಜಿ ಸೇರಿಸಿ 10 ಕೆಜಿ ಕೇಂದ್ರ ಸರ್ಕಾರವೇ ಕೊಡ್ತಾ ಇತ್ತು. ಇವರೇನು ಹೊಸದಾಗಿ ಏನು 10 ಕೆಜಿ ಇವರೇನು ಇವರೇ ಕೊಡ್ತಾ ಇಲ್ಲ. ಸುಮಾರು 2 ವರ್ಷ ಕೇಂದ್ರದಲ್ಲಿ ನಮ್ಮ ಸರ್ಕಾರ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ 10 ಕೆಜಿನೇ ಬಡವ್ರಿಗೆ ಕೊಟ್ಟಿದ್ದೇವೆ. ಡಿಸೆಂಬರ್ ತಿಂಗಳಲ್ಲಿ ಆ ಯೋಜನೆ ಇಡೀ ದೇಶಕ್ಕೆ ಬಂದಾಯಿತು. ಅದಾದ್ಮೇಲೆ ನಾನು ರಾಜ್ಯ ಸರ್ಕಾರದಿಂದ 1 ಕೆಜಿಯನ್ನ ರಾಜ್ಯ ಸರ್ಕಾರದ ಬಾಕ್ಸ್ನಿಂದ ಹಣವನ್ನು ಕೊಟ್ಟು 1 ಕೆಜಿಯನ್ನ ಖರೀದಿ ಮಾಡಿದ್ವಿ. ಮಾಡುವಂತ ಸಂದರ್ಭದಲ್ಲಿ ಅವಾಗಲೂ ಕೂಡ FCI ನಮಗೆ ಪ್ರಾವಿಷನ್ ಇಲ್ಲ ಅಂತ ಕೂಡ ಹೇಳಿದ್ರು. ನಾವು ಕೇಂದ್ರ ಸಚಿವರ ಹತ್ರ ಮಾತನಾಡಿ ಒತ್ತಾಯ ಮಾಡಿದ್ವಿ ಮತ್ತು ಆ ಸಂದರ್ಭದಲ್ಲಿ ನಾನು ಫೈಲಲ್ಲಿ ಬಹಳ ಕ್ಲಿಯರ್ ಆಗಿ ಬರೆದಿದ್ದೇನೆ. ಏನು ಬರೆದಿದ್ದೇನೆ ಅಂತಂದ್ರೆ ಇದು ಮಾರ್ಚ್ ವರೆಗೂ ಸಿಗ್ತಾ ಇದೆ, ಏಪ್ರಿಲ್ ನಂತರ ಏಪ್ರಿಲ್ ಮೇ ಜೂನ್ ಜುಲೈ ನಂತರಗೆ ನೀವು ಹೆಚ್ಚುವರಿ ಅಕ್ಕಿಯನ್ನು ನೀವು ಟೆಂಡರ್ ಮುಖಾಂತರ FCIಯಿಂದಾದರೂ ಕೊಳ್ಕೋಬೇಕು ಅಥವಾ NCCF ಇದೆ, ಆಹಾರ ಭಂಡಾರ ಇದೆ, ಅವುಗಳನ್ನು ಟೆಂಡರ್ ಮಾಡಿ ಯಾವುದು ಕಡಿಮೆ ಆಗುತ್ತೋ FCI ಕಡಿಮೆ ಆಗುತ್ತೋ ಅಥವಾ ಟೆಂಡರ್ ಮುಖಾಂತರ ಯಾವುದು ಕಡಿಮೆ ಆಗುತ್ತೋ ಅದರಲ್ಲಿ ಕೊಂಡುಕೊಂಡು ಮಾಡಬೇಕು. FCI ಮೇಲೆ ನೀವು ಡಿಪೆಂಡ್ ಆಗಬಾರದು ಅಂತ ಈಗಾಗಲೇ ನಾನು ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದೆ. ಅದೇನು ಕ್ರಮ ತೆಗೆದುಕೊಂಡ್ರು ಏನಿಲ್ಲ ನನಗೆ ಗೊತ್ತಿಲ್ಲ, ಆದರೆ ಖಂಡಿತವಾಗೂ
ನಾನು ಈ ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೇನೆ. ನೀವು ಮೊದಲೇ ಕ್ಯಾಬಿನೆಟ್ ಮಾಡಿದ್ರಿ, ಕ್ಯಾಬಿನೆಟ್ ಅಲ್ಲಿ ಏನು ಹೇಳಿದ್ರಿ? ತಾತ್ವಿಕವಾಗಿ 5 ಗ್ಯಾರಂಟಿಯನ್ನ ನಾವು ಕ್ಯಾಬಿನೆಟ್ ಅಲ್ಲಿ ಮಂಜೂರಾತಿಯನ್ನ ಮಾಡಿದ್ದೇವೆ. ಒಳ್ಳೆಯದು. ಅದಾದ್ಮೇಲೆ ಸರಣಿ ಸಭೆಗಳನ್ನು ಮಾಡಿದ್ರೆ, ಅಧಿಕಾರಿಗಳ ಸಭೆ ನೀವು ಮಾಡಿದ್ರಿ, ನಿಮ್ಮ ಮಂತ್ರಿಗಳು ಮಾಡಿದ್ರು, ಅಲ್ಲಿ ನಿಮಗೆ ಗೊತ್ತಿದೆ ನಿಮಗೆ ಎಷ್ಟು ಬರ್ತದೆ, 10 ಕೆಜಿ ಕೊಡೋದಕ್ಕೆ ಎಷ್ಟು ನಿಮಗೆ ಕೊರತೆ ಆಗ್ತದೆ, ಅದನ್ನ ಯಾವ ರೂಪದಲ್ಲಿ ತರಬೇಕು ಅಂತ. ಮತ್ತೆ ನಾನು ಆಗ್ಲೇ ಹೇಳಿದ್ದೆ, ಎಲ್ಲವೂ ಎಫ್ಸಿಎಂ ಅಲ್ಲಿ ಡಿಪೆಂಡ್ ಆಗಬೇಡಿ, ವ್ಯವಸ್ಥೆಗಳನ್ನು ಮಾಡಿ ಅಂತ. ಕನಿಷ್ಠ 1 ತಿಂಗಳದಾದ್ರೂ ವ್ಯವಸ್ಥೆ ಮಾಡಬೇಕಾಯ್ತಲ್ಲ ಎನ್ಸಿಸಿಎಫ್ ಇಂದ. ಇನ್ನೊಂದರಲ್ಲಿ ಶಾರ್ಟ್ ಟರ್ಮ್ ಟೆಂಡರ್ ಕರೆದು ಮಾಡಬೇಕಾಯ್ತು, ನಿಮಗೆ ಇಚ್ಛಾಶಕ್ತಿ ಇದ್ರೆ. ನಿಮಗೆ ಕುಂಟೆ ನೆಪ ಹೇಳೋದೇ ನಿಮ್ದು ತೀರ್ಮಾನ ಆಗಿದ್ರೆ ನೀವು ಮಾಡಲಿಲ್ಲ. ಅವತ್ತೇ ನೀವು ಟೆಂಡರ್ ಕರೆದಿದ್ರೆ, ಮೊದಲನೇ ದಿವಸ ಕ್ಯಾಬಿನೆಟ್ ತಾತ್ವಿಕವಾಗಿ ಟೆಂಡರ್ ಕರೆದಿದ್ರೆ ಇವತ್ತು ನಿಮಗೆ ಸರ್ವಪ್ರಣ ಮಾಡೋಕ್ಕೆ ಏನು ತೊಂದರೆ ಇರಲಿಲ್ಲ. ಈಗ ಇನ್ನೊಂದು 8 ದಿವಸಕ್ಕೆ ನೀವು ರೇಷನ್ ಅನ್ನು ಕೊಡುವಂತಹ ದಿನ ಬಂದಾಗ, ಈಗ ಎಫ್ಸಿಐ ಕೊಡ್ತೇನೆ ಅಂದಿದ್ರು ಕೊಟ್ಟಿಲ್ಲ ಅಂತ. ನಿಮಗೆ ಇಚ್ಛಾಶಕ್ತಿ ಕೊರತೆ ಇದೆ, ಜನರಿಗೆ ಮಾತು ಕೊಟ್ಟಂತೆ ನುಡಿದಂತೆ ನಡೆಯಕ್ಕೆ ಸಾಧ್ಯ ಇಲ್ಲ, ನಿಮಗೆ ಹಣಕಾಸಿನ ವ್ಯವಸ್ಥೆಯನ್ನು ಹಂಚಿಸಲು ಸಾಧ್ಯ ಆಗಿಲ್ಲ, ಜನರಿಗೆ ಮಾತಿಗೆ ತಪ್ಪುತ್ತೇವೆ ಅಂತ ಹೇಳಿ ನೆಪವನ್ನು ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಂದಿರಿಸುವಂತ ಹುನ್ನಾರದ ರಾಜಕಾರಣವನ್ನು ನೀವು ಮಾಡ್ತಾ ಇದ್ದೀರಿ. ಇವತ್ತು ಆಯ್ತಪ್ಪ, ಎಫ್ಸಿಐ ನಿಮ್ಗೆ ಅಲಾಟ್ಮೆಂಟ್ ಮಾಡೋ ಏಜೆನ್ಸಿನ ಅಥವಾ ಮಿನಿಸ್ಟ್ರಿ ಆಫ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಏಜೆನ್ಸಿನ ಯಾಕೆ ಮುಖ್ಯಮಂತ್ರಿಗಳ ಸ್ವಂತ ಪತ್ರ ಬರೀಲಿಲ್ಲ? ನಿಮ್ದು ಅತ್ಯಂತ ಪ್ರಮುಖವಾದ ಯೋಜನೆ ಇದು. ಎಲ್ಲಕ್ಕಿಂತ ಮುಂಚೆ ಸಿದ್ದರಾಮಯ್ಯ ಹೇಳ್ಕೊಂಡು ಬಂದಿರೋದು ಯೋಜನೆ ಇದು. ತಾವು ಅಲ್ಲಿಯ ಫುಡ್ ಅಂಡ್ ಸಿವಿಲ್ ಮಿನಿಸ್ಟರ್ಗೆ ಪತ್ರ ಬರೀಬೇಕಾಗಿತ್ತು, ನಿಮ್ಮ ಫುಡ್ ಅಂಡ್ ಸಿವಿಲ್ ಮಿನಿಸ್ಟರ್ನ ಕಳಿಸ್ಬೇಕಾಗಿತ್ತು, ಎಲ್ಲ ಯೋಜನೆಗಳನ್ನು ಹೇಳಬೇಕಾಗಿತ್ತು, ಕನಿಷ್ಠ ಒಂದು 2-3 ತಿಂಗಳಾದರೂ ಕೊಡ್ರಿ ಅಂತ ಹೇಳಬೇಕಾಗಿತ್ತು. ಒಂದು ಟೆಂಡರ್ ಕರೆದು ಆಲ್ಟರ್ನೇಟ್ ಅರೇಂಜ್ಮೆಂಟು ಮಾಡಲಿಲ್ಲ. ಒಂದು ಪ್ರಾಮಾಣಿಕ ಪ್ರಯತ್ನ ಕೇಂದ್ರ ಸರ್ಕಾರದಿಂದ ತರುವಂತಹ ಪ್ರಾಮಾಣಿಕ ಪ್ರಯತ್ನನೂ ಮಾಡಲಿಲ್ಲ. ಅದ್ಯಾವುದೋ ನಿಮ್ಮ ಫುಡ್ ಸೆಕ್ರೆಟರಿ ಎಫ್ಸಿಐಗೆ ಬರೆದ್ರೆ, ಎಫ್ಸಿಐ ಏನು, ಅವ್ರ ಸ್ಟಾಕಿಸ್ಟ್ ಅಷ್ಟೇ. ಕೇಂದ್ರ ಸರ್ಕಾರದ ಪರವಾಗಿ ಸ್ಟಾಕ್ಗಳನ್ನು ಮಾಡುವಂಥದ್ದು, ಮೇಂಟೈನ್ ಮಾಡುವಂಥದ್ದು ಎಫ್ಸಿಐ. ಅದಕ್ಕೇನು ಅಥಾರಿಟಿ ಇಲ್ಲ. ಅಲ್ಲಿ ಯಾರು ಅಧಿಕಾರಿ ಇದೆ ಕೊಡ್ತೀವಿ ಅಂತಂದರೆ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಯಲ್ಲಿ ಅಲ್ಲಿರುವಂಥ ಅಕ್ಕಿಯನ್ನು ಹೆಂಗೆ ಹಂಚಬೇಕಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತಿರುತ್ತೆ, ಸ್ಟಾಕ್ ಇಟ್ಕೊಂಡಂಗೆ ಏನು ಗೊತ್ತಿರುತ್ತದೆ? ಆ ಮಾತುಗಳನ್ನು ತೆಗೆದುಕೊಂಡು ಇಲ್ಲಿ ರಾಜಕೀಯಕ್ಕೆ ಬಳಸಿಕೆ ಮಾಡ್ತಿರುವಂಥದ್ದು ಒಬ್ಬ ಮುಖ್ಯಮಂತ್ರಿಗೆ ಶೋಭೆ ತರುವಂಥದ್ದಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ನೀವೇ ಸ್ವಂತ ಮಾತಾಡಬೇಕಾಯಿತು, ಫೋನಲ್ಲಿ ಮಾತಾಡಬೇಕಾಯಿತು. ಅದು ಯಾವುದನ್ನು ಮಾಡಿದೆ, ಈ ಕಡೆ ಆಲ್ಟರ್ನೇಟ್ ಟೆಂಡರ್ ಅರೇಂಜ್ಮೆಂಟನ್ನು ಕೂಡ ಮಾಡಿದೆ, ಓಪನ್ ಮಾರ್ಕೆಟಲ್ಲೂ ತೆಗೆದುಕೊಳ್ಳದೆ. ಆದ್ದರಿಂದ ನಾನು ಅವ್ರ ರಾಜಕಾರಣ ಮಾಡೋದನ್ನು ಸಂಪೂರ್ಣವಾಗಿ ಖಂಡನೆ ಮಾಡ್ತೇನೆ. ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಅಲ್ಲ. ಎರಡನೇದಾಗಿ, ಅವರು ಕೂಡಲೇ ಓಪನ್ ಮಾರ್ಕೆಟಲ್ಲಿ ಮತ್ತು ಹಲವಾರು ಸೆಂಟ್ರಲ್ ಏಜೆನ್ಸಿ, ಇತರ ಸೆಂಟ್ರಲ್ ಏಜೆನ್ಸಿ ಇದೆ, NCCF ಇದೆ, ನ್ಯಾಷನಲ್ ಕನ್ಸ್ಯೂಮರ್ಸ್ ಕೋಆಪರೇಟಿವ್ ಫೆಡರೇಷನ್ನು, ಆಹಾರ ಭಂಡಾರ ಅಂತ ಏನು ಭಂಡಾರ, ಆಹಾರ ಭಂಡಾರ ಅಂತಿದೆ, ಇನ್ನೊಂದು 3-4 ಇದಾವೆ. ಅವುಗಳನ್ನು ಸಂಪರ್ಕ ಮಾಡಿ ಕೂಡಲೇ ವ್ಯವಸ್ಥೆಯನ್ನು ಮಾಡಿ ಮಾತು ಕೊಟ್ಟಂತೆ 1ನೇ ತಾರೀಕು ಎಲ್ಲರಿಗೂ 10 ಕೆಜಿ ಅಕ್ಕಿಯನ್ನು ಒಂದು ಯೂನಿಟ್ಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಸರಬರಾಜನ್ನು ಮಾಡಬೇಕನ್ನುವಂಥ ಒಂದು ಆಗ್ರಹವನ್ನು ನಾನು ಮಾಡ್ತೇನೆ. ಅಕಸ್ಮಾತ್ ಅದು ಸಮಯಕ್ಕೆ ಸರಿಯಾಗಿ ಬರದೇ ಇದ್ದರೆ ಅವ್ರ ಅಕೌಂಟಿಗೆ ಅಷ್ಟು ದುಡ್ಡನ್ನು ಹಾಕಬೇಕಂತ ಹೇಳಿ ಒತ್ತಾಯವನ್ನು ಮಾಡ್ತೇನೆ. ನಿಮ್ಗೆ ಅಷ್ಟು ಪ್ರಾಮಾಣಿಕತೆ ಇದ್ದರೆ ಅವ್ರು DBT ಮಾಡಿ, ಅವರ ನಂಬರ್ ಇದೆ, ಎಲ್ಲವೂ ಇದೆ, ಕಾರ್ಡ್ ಇದೆ, ಎಲ್ಲ ಲಿಂಕ್ ಇದೆ. ಕೂಡಲೇ DBT ಮಾಡಿ ಇದೊಂದು ತಿಂಗಳು.
ಇಲ್ಲದಿದ್ರೆ ಯಾವ ರೀತಿ ಎಲ್ಲದರಲ್ಲೂ ಕಂಡೀಷನ್ ಹಾಕಿ ಜನರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ ಇದು ಗ್ಯಾರಂಟಿ ಅಲ್ಲ ದೋಕಾ ಸೀರೀಸ್ ಅಂತ ಜನರು ಮಾತಾಡಕ್ಕೆ ಶುರು ಮಾಡ್ತಾರೆ ಇನ್ನ ಎರಡನೇದಾಗಿ ಪವರ್ ಬಗ್ಗೆ ಅವರು ಅವರೇ ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಇವತ್ತು ನಾನು ದಾಖಲೆ ಬಿಡುಗಡೆ ಮಾಡುವಂತ ಅವಶ್ಯಕತೆ ಇಲ್ಲ ಪವರ್ ಬಗ್ಗೆ 13 ಮಾರ್ಚ್ ಬಂದಾಗ ನಾವು ಯಾವುದು ಒಪ್ಪಿಕೊಳ್ಳಲಿಲ್ಲ ಯಾವುದು ರೈಸ್ ಮಾಡಲಿಲ್ಲ ಅದಾದ ಮೇಲೆ 12 ಮೇ 10ನೇ ತಾರೀಕು ಮತದಾನ ಆಗಿದೆ 13ನೇ ತಾರೀಕು ರಿಸಲ್ಟ್ ಬಂದಿದೆ 12ನೇ ಮೇ ಅವರು ನೋಟಿಫಿಕೇಶನ್ ಮಾಡಿದ್ರು ಕೆಆರ್ಸಿ ಅದರ ಅರ್ಥ ನಮ್ಮ ಸರ್ಕಾರ ಇದೆ ಅಂತಲ್ಲ ಚುನಾವಣೆ ನೀತಿ ಸಮಿತಿ ಬಂದ ಮೇಲೆ ಯಾವುದೇ ಪ್ರಮುಖ ತೀರ್ಮಾನಗಳನ್ನು ಮಾಡುವಂತ ಅಧಿಕಾರ ನಮಗಿಲ್ಲ ನಾವು ಮಾಡಿನೂ ಇಲ್ಲ ಮಾಡಕ ಆಗೋದೂ ಇಲ್ಲ ಹಿಂದಿನ ಸರ್ಕಾರ ಮಾಡಿದಂತೆ ಹೆಂಗ ಹೇಳ್ತಾರೆ ಇವರು 12 ಮೇಕ್ಕೆ ನಮ್ಮ ಸರ್ವಸ್ವತಂತ್ರವಾದಂತ ಸರ್ಕಾರ ಇತ್ತು ಅದಾದ ಮೇಲೆ 12 ಮೇಕ್ ಬರೀ ನೋಟಿಫಿಕೇಶನ್ ಆಗಿದೆ ಅಷ್ಟೇ ಆದರೆ ಜೂನ್ 2ನೇ ತಾರೀಕು ನಿಮಗೆ ಆದೇಶ ಕರ್ನಾಟಕ ರೈಲ್ವೆ ಅಥಾರಿಟಿ ನಿಮಗೆ 2ನೇ ತಾರೀಕು ಕೊಟ್ಟಿದ್ದಾರೆ ಇಲ್ಲಿದೆ ಕಾಪಿ ಕೊಡಿ 2ನೇ ತಾರೀಕು ಜೂನ್ 2 ಯಾರ ಸರ್ಕಾರ ಆಯ್ತು ವಿತ್ ಎಫೆಕ್ಟಿವ್ ಫ್ರಮ್ ಏಪ್ರಿಲ್ 1 ಬಟ್ ನಿಮಗೆ ಆದೇಶ ಮಾಡಿರೋದು 2ನೇ ತಾರೀಕು ನೀವೇನು ಸ್ಟ್ಯಾಗರ್ಡ್ ಆಗಿ ಮುಂದಿನ 6 ತಿಂಗಳು ಏನೆಲ್ಲ ಕೇಳ್ಕೊಂಡಿದ್ದೀರಿ ಅದಕ್ಕೆಲ್ಲದಕ್ಕೂ ಸೇರಿಸಿ 2ನೇ ತಾರೀಕು ನಿಮಗೆ ಆದೇಶ ಕೊಟ್ಟಿದ್ದಾರೆ ಇದೇ ತಿಂಗಳಲ್ಲಿ ನೀವು ಇದನ್ನು ರಿಕವರಿ ಮಾಡಬೇಕು ಏಪ್ರಿಲ್ ಮೇ ಸೇರಿಸಿ ಜೂನ್ ತಿಂಗಳ ಬಿಲ್ ಅಲ್ಲಿ ಮಾಡಬೇಕು ಅನ್ನುವಂತ ಆಜ್ಞೆ ಇಲ್ಲಿದೆ ಜೂನ್ 2ನೇ ತಾರೀಕು ಯಾರ್ದಿದೆ ಸರ್ಕಾರ ಮಾತೆತ್ತಿದ್ರೆ ಹಿಂದಿನ ಸರ್ಕಾರ ಅನ್ನುವಂತ ಗೂಬೆ ಕುಂದಿಸುವಂತ ಪ್ರಯತ್ನಗಳನ್ನು ಮಾಡ್ತೀರಿ ಆದ್ರಿಂದ ಈ ರಾಜ್ಯ ಸರ್ಕಾರ ಸುಳ್ಳನ್ನು ಹೇಳುವಂತದ್ದು ತನ್ನ ಜವಾಬ್ದಾರಿಯಿಂದ ನುಣಿಸಿಕೊಳ್ಳುವಂತ ಪ್ರಯತ್ನಗಳನ್ನು ಎಲ್ಲ ರಂಗದಲ್ಲಿ ಕೂಡ ಮಾಡ್ತಿರುವಂತದ್ದು ರಾಜ್ಯದ ಜನತೆಗೆ ರಾಜ್ಯದ ಜನತೆಯನ್ನು ಭರವಸೆ ಇಟ್ಟಿದ್ರು ಅದು ಉಸಿಗೊಳ್ಳೋದ್ರಲ್ಲಿ ಬಹಳ ದಿನಗಳ ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ ಇದು ನಾನು ಖಂಡಿಸ್ತೇನೆ